ನಮಸ್ಕಾರ, ಇದು ಸುವರ್ಣ ನ್ಯೂಸ್. ನಾನು ಡಾಕ್ಟರ್ ಸುಮಾರಾಣಿ ಶಂಭು. ಮೊದಲಿಗೆ ಹೆಡ್ಲೈನ್ಸ್. ವದಂತಿಗಳಿಗೆ ಕಿವಿ ಕೊಡಬೇಡಿ. ಜಿಲ್ಲೆಯಲ್ಲಿ ಯಾವುದೇ ಕೊರೋನಾ ಪ್ರಕರಣ ಖಾತ್ರಿಯಾಗಿಲ್ಲ, ಜಿಲ್ಲಾಧಿಕಾರಿ ಎಂವಿ ವೆಂಕಟೇಶ್ ಹೇಳಿಕೆ. ಕೊರೋನಾ ಭೀತಿ ಹಿನ್ನೆಲೆ ಮಂಡ್ಯದ ಪ್ರಮುಖ ರಸ್ತೆಗಳು ಖಾಲಿ, ವ್ಯಾಪಾರವಿಲ್ಲದೆ ಬಣಗುಡುತ್ತಿರುವ ಅಂಗಡಿಗಳು. ಮಳವಳ್ಳಿಯಲ್ಲಿ ಖತರ್ನಾಕ್ ಖದೀಮನ ಬಂಧನ. ಅಮಾಯಕರಿಂದ ಹಣ ಲಪಟಾಯಿಸುತ್ತಿದ್ದ ದುರುಳ, ಎಟಿಎಂನಲ್ಲಿ ಹಣ ಡ್ರಾ ಮಾಡಿಕೊಡುವುದಾಗಿ ವಂಚನೆ. ಗಾರ್ಮೆಂಟ್ಸ್ ಮಹಿಳೆಯರಿಗಿಲ್ಲವೇ ಕೊರೋನಾದಿಂದ ರಕ್ಷಣೆ? ಆತಂಕದಲ್ಲಿ ದುಡಿಯುತ್ತಿರುವ ಅಸಹಾಯಕ ಮಹಿಳೆಯರು ರಕ್ಷಣೆಗೆ ಸಿಐಟಿಯು ಆಗ್ರಹ. ಕೊಂಡೋತ್ಸವದಲ್ಲಿ ಎಡವಿ ಬಿದ್ದ ಅರ್ಚಕ. ಮಳವಳ್ಳಿಯ ಬಂಡೂರಿನಲ್ಲಿ ಘಟನೆ, ಕೂದಲೆಳೆಯಲ್ಲಿ ಅವಘಡದಿಂದ ಪಾರು. ಕೊರೋನಾ ವೈರಸ್ ಜಗತ್ತಿನಾದ್ಯಂತ ವ್ಯಾಪಿಸಿರುವಂಥದ್ದು ಎಲ್ರಿಗೂ ಗೊತ್ತಿರುವಂತಹ ವಿಷಯನೇ. ಕೊರೋನಾ ವೈರಸ್ ಜೊತೆಗೆ ವದಂತಿಗಳು ಕೂಡ ವ್ಯಾಪಕವಾಗಿ ಹರಡ್ತಾ ಇದೆ. ದಿನೇ ದಿನೇ ಈ ವದಂತಿಗಳು ಹೆಚ್ಚಾಗ್ತಾ ಇರೋದ್ರಿಂದ ಜನ ಹೆದರಿ ನಗರವನ್ನು ಪ್ರವೇಶಿಸೋದಕ್ಕೆ ಹಿಂಜರಿತಾ ಇದ್ದಾರೆ. ಇದರ ಪರಿಣಾಮವಾಗಿ ಪ್ರತಿದಿನ ಜನರಿಂದ ತುಂಬಿ ತುಳುಕ್ತಾ ಇದ್ದಂತಹ ಮಂಡ್ಯದ ವಿವಿ ರಸ್ತೆ, ಆರ್ಪಿ ರಸ್ತೆ ಸೇರಿದಂತೆ ನಗರದ ಪ್ರಮುಖ ಸ್ಥಳಗಳು ಜನರಿಲ್ಲದೆ ಬಿಕ್ಕೋ ಅಂತ ಇದೆ. ಈ ಕುರಿತು ಸ್ವರ್ಣ ಟಿವಿ ವಿಶೇಷ ವರದಿಯನ್ನ ನೀಡಿದೆ, ನೋಡ್ಕೊಂಬನ್ನಿ. ನಗರದ ಅತ್ಯಂತ ಜನ ನಿಬಿಡ ಪ್ರದೇಶ ವಿವಿ ರಸ್ತೆಯಲ್ಲಿ ಪ್ರತಿದಿನ ಸಾವಿರಾರು ಮಂದಿ ಓಡಾಡುತ್ತಿರುತ್ತಾರೆ. ಅಲ್ಲದೆ ಅತ್ಯಂತ ಹೆಚ್ಚು ವ್ಯಾಪಾರ ವಹಿವಾಟು ನಡೆಯುವ ಪ್ರದೇಶ ಕೂಡ ಹೌದು. ಆದರೆ ಕೊರೋನಾ ಭೀತಿಯಿಂದ ತತ್ತರಿಸಿರುವ ಜನರ ಓಡಾಟ ಶೇಕಡ 60% ಇಳಿಮುಖವಾಗಿದೆ ಎನ್ನುತ್ತಾರೆ ಶ್ರೀನಿಧಿ ಗೋಲ್ಡ್ ಮಾಲೀಕರಾದ ಜಗನ್ನಾಥ್ ಶೆಟ್ಟಿ. ಬನ್ನಿ, ಈಗ ನಾವು ಶ್ರೀನಿಧಿ ಗೋಲ್ಡ್ ಅಲ್ಲಿ ಇದ್ದೀವಿ. ಇಲ್ಲಿ ಅವರ ಮಾಲೀಕರನ್ನು ಮಾತಾಡ್ಸೋಣ, ವ್ಯಾಪಾರ ಹೇಗಿದೆ ಅಂತ. ಸರ್, ನಮಸ್ಕಾರ. ವ್ಯಾಪಾರ ಕಳೆದ ತಿಂಗಳಿಗೆ ಹೋಲಿಸಿದರೆ ಈ ತಿಂಗಳಲ್ಲಿ ಸ್ವಲ್ಪ ಮಂದಗತಿಯಲ್ಲಿದೆ. ಹೌದು, ವಿಶ್ವವ್ಯಾಪ್ತಿಯಾಗಿ ಎಲ್ಲ ಕರೋನಾ ವೈರಸ್ ಎನ್ನುವಂತಹ ಮಹಾಮಾರಿ ವ್ಯಾಪಿಸಿದ್ದರಿಂದ ಮಂಡ್ಯದ ಜನ ಕೂಡ ಸ್ವಲ್ಪ ಬೆಚ್ಚಿ ಬಿದ್ದಿದ್ದಾರೆ. ಹಾಗಾಗಿ ಹೋದ ತಿಂಗಳಿಗೆ ಹೋಲಿಕೆ ಮಾಡಿದರೆ ಈ ತಿಂಗಳಲ್ಲಿ ಸ್ವಲ್ಪ ವ್ಯಾಪಾರದಲ್ಲಿ ಏರುಪೇರು ಕಾಣ್ತಾ ಇದೆ. ಓಡಾಡುವ ಸಂಖ್ಯೆ ಕೂಡ ಬಹಳಷ್ಟು ಕಮ್ಮಿಯಾಗಿದೆ. ಅಂದಾಜು ಸಾಧಾರಣ ಒಂದು 50% ಜನ ಓಡಾಡ್ತಾ ಇಲ್ಲ, ಹೊರಗಡೆ ಬರುತ್ತಾ ಇಲ್ಲ. ಹಳ್ಳಿ ಜನ ಕೂಡ ಪಟ್ಟಣಕ್ಕೆ ಬರುವುದು ಕಮ್ಮಿಯಾಗಿದೆ. ಆಮೇಲೆ ಯಾವುದೇ ಜಾತ್ರೆ, ಮದುವೆ ಸಮಾರಂಭಗಳು ಕೂಡ ಅಷ್ಟು ವಿಜೃಂಭಣೆಯಾಗಿ ನಡೀತಾ ಇಲ್ಲ. ಹಾಗಾಗಿ ಜನ ಸ್ವಲ್ಪ ಬೆಚ್ಚಿ ಬಿದ್ದಿದ್ದಾರೆ. ಇದು ಎಲ್ಲಕ್ಕಿಂತ ಅವರವರು ಜಾಗ್ರತೆ ವಹಿಸುವುದು ಮುಖ್ಯ. ಶುಚಿತ್ವದ ಬಗ್ಗೆ ಪ್ರತಿಯೊಂದರಲ್ಲಿ ಜಾಗ್ರತೆ ವಹಿಸುವುದು ಮುಖ್ಯ ಆಗಿದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಎಚ್ಚೆತ್ತುಕೊಳ್ಬೇಕಾಗುತ್ತೆ. ವ್ಯಾಪಾರ ವಹಿವಾಟಿನಲ್ಲಿಯೂ ಭಾರಿ ಇಳಿಮುಖವಾಗಿದ್ದು ಅಂಗಡಿ ಮಾಲೀಕರು ನಷ್ಟ ಅನುಭವಿಸುತ್ತಿದ್ದಾರೆ. ಈ ಕುರಿತು ಕೆಲವು ಅಂಗಡಿ ಮಾಲೀಕರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಹೀಗೆ. ವೀಕ್ಷಕರಲ್ಲಿ ವಿವಿ ರಸ್ತೆಯಲ್ಲಿ ಒಂದು ಸ್ಲಿಪ್ಪರ್ ಅಂಗಡಿಯಲ್ಲಿದ್ದೀವಿ. ಇಲ್ಲಿರತಕ್ಕಂಥ ಮಾಲೀಕರು ನಾವು ಮಾತಾಡ್ಸೋಣ, ಅವ್ರೇನು ಹೇಳ್ತಾರೆ ವ್ಯಾಪಾರ ಹೇಗಿದೆ? ವ್ಯಾಪಾರ ಫುಲ್ ಡೌನ್ ಆಗಿದೆ. ಪಬ್ಲಿಕ್ಕು ಕಡಿಮೆ ಆಗಿದ್ದಾರೆ. ಎಲ್ಲ ಜನಗಳು ಭಯದ ವಾತಾವರಣದಲ್ಲಿದ್ದಾರೆ. ಎಲ್ಲ ಕೂಡ ಮಂಡ್ಯ ಸಿಟಿಗಳಿಗೆ ಬರೋಕ್ಕೆ ಹಳ್ಳಿಗಳಿಂದನೂ ಜನ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಫುಲ್ ವ್ಯಾಪಾರ ಡೌನ್ ಆಗಿದೆ. ಮೊಬೈಲಲ್ಲಿ ಸುಳ್ಳು ಸುದ್ದಿ ಹಬ್ಬಿಸಿ ಒಬ್ರಿಗೊಬ್ಬರು ವ್ಯಾಪಾರ ಒಂದು ಸ್ವಲ್ಪ ಕುಂಠಿತ ಆಗಿದೆ. ಸುಳ್ಳೇಳಿ ಮೊಬೈಲಿಂದ ಸುಳ್ಳು. ಚಿಕನ್ನಿಂದ ಕೊರೋನಾ ಬರ್ತದೆ ಅಂದಿದ್ದರೆ ಚಿಕನ್ನೆಲ್ಲ ಇದು ಮಾಡೋದು ಸ್ಟಾಪ್ ಮಾಡ್ಬೋದಾಯ್ತು. ಹಾಗಾಗಿ ಚಿಕನ್ನಿಂದ ಕೊರೋನಾ ಬರ್ತದೆ ಅಂತ ಸುಳ್ಳು. ಇನ್ನು ನಗರದ ಸ್ಟೇಡಿಯಂ ಬಳಿ ಇರುವ ಚಾಟ್ ಸ್ಟ್ರೀಟ್ ಅನ್ನು ನಗರಸಭಾ ಅಧಿಕಾರಿಗಳು ಮುಚ್ಚಿಸಿದ್ದಾರೆ. ಇದರಿಂದಾಗಿ ಚಾಟ್ ಪ್ರಿಯರು ಈ ಪ್ರದೇಶದಲ್ಲಿ ಸುಳಿಯುತ್ತಲೇ ಇಲ್ಲ. ವೀಕ್ಷಕರೇ, ಬನ್ನಿ, ನಾವೀಗ ಕ್ರೀಡಾಂಗಣದ ಪಕ್ಕದಲ್ಲಿರುವಂತಹ ಚಾಟ್ ಸ್ಟ್ರೀಟ್ ಅಲ್ಲಿ ಇದ್ದೀವಿ. ಸಂಜೆ ಆಯಿತು ಅಂದ ತಕ್ಷಣ ಕಂಪ್ಲೀಟ್ ಆಗಿ ರಸ್ತೆ ತುಂಬಿ ಹೋಗಿರುತ್ತೆ. ಚಾಟ್ಸ್ಗಳ ಬಿಸಿ ಬಿಸಿ ಚಾಟ್ಸ್ಗಳ ಮಾರಾಟ ಆಗುತ್ತೆ, ಚೈನೀಸ್ ಚಾಟ್ಸ್ಗಳ ಮಾರಾಟ ಆಗುತ್ತೆ ಅನ್ನುವಂಥದ್ದು. ಆದರೆ ಕೊರೋನಾ ಭೀತಿಯಿಂದ ನಗರಸಭೆ ಖುದ್ದಾಗಿ ನಿಂತುಕೊಂಡು ಈ ರಸ್ತೆಯನ್ನೇ ಮುಚ್ಚಿಸುವ ಕೆಲಸ ಮಾಡಿದೆ. ನೀವಲ್ಲಿ ನೋಡ್ತಾ ಇದ್ದರೆ ಕೆಲವು ಕಬ್ಬಿನ ಜ್ಯೂಸನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದೇ ರೀತಿಯ ಚಾಟ್ಸ್ಗಳನ್ನು ಮಾರಾಟ ಮಾಡಲಿಕ್ಕೆ ಇಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಅನ್ನುವಂಥದ್ದು. ಹಾಗಾಗಿ ಸಂಜೆ ಸೇರ್ತಿದ್ದಂತಹ ಚಾಟ್ಸ್ ಪ್ರಿಯರೇನಿದ್ರು ಅವರಿಗೆ ನಿರಾಸೆ ಆಗಿರೋದಂತೂ ಸತ್ಯ. ಆದರೆ ಅನಿವಾರ್ಯವಾಗಿ ಕೊರೋನಾ ವೈರಸ್ ಹರಡುವಿಕೆಯನ್ನು ತಡೆಯುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಈ ಕ್ರಮವನ್ನು ಕೈಗೊಂಡಿದೆ. ಕಂಪ್ಲೀಟ್ ಆಗಿ ಈ ರಸ್ತೆ ಬಂದ್ ಆಗಿದೆ. ಮತ್ತೊಂದು ಪ್ರಮುಖ ರಸ್ತೆ ಆರ್ಪಿ ರಸ್ತೆಯಲ್ಲಿಯೂ ಇದೇ ಸ್ಥಿತಿ. ಬೇಕರಿಗಳ ಕಡೆ ಜನ ಸುಳಿಯುತ್ತಿಲ್ಲ. ಕಿರಾಣಿ ಅಂಗಡಿಗಳ ಸ್ಥಿತಿ ಕೂಡ ಇದಕ್ಕೆ ಹೊರತಾಗಿಲ್ಲ. ಈ ಕುರಿತು ಅಂಗಡಿ ಮಾಲೀಕರು ಏನಂತಾರೆ ನೀವೇ ಕೇಳಿ. ವ್ಯಾಪಾರ ಫುಲ್ ಡೌನ್ ಇದೆ ಸರ್. ಯಾಕೆ? ಯಾಕೆಂದ್ರೆ ಜನ ಯಾರು ಓಡಾಡ್ತಾ ಇಲ್ಲ ಸರ್. ಎಲ್ಲ
ಜನ ಯಾರು ಎದಕ್ಕೆ ಎದಕ್ಕೆ ಆಗ್ಬಿಟ್ಟೆ ಜನಗಳು ಎಲ್ಲಿ ಕೊರೋನಾ ನಮಗೆ ಅಟ್ಯಾಕ್ ಆಗ್ಬಿಡ್ತದೆ ಅಂತ ತುಂಬ ಜನ ಎಲ್ಲ ಎದುರ್ತಾ ಇದ್ದಾರೆ. ವ್ಯಾಪಾರ ವಹಿವಾಟೆಲ್ಲ ಫುಲ್ಲ ಸತ್ತಿದಾಗಿದೆ. ಏನೇ ಆದರೂ ಕೊರೋನಾ ಭೀತಿ ಜನರ ನೆಮ್ಮದಿ ಕೆಡಿಸಿರುವುದಂತೂ ನಿಜ. ದಿನೇ ದಿನೇ ಹೆಚ್ಚಾಗುತ್ತಿರುವ ವದಂತಿಗಳ ಬಗ್ಗೆ ಕಡಿವಾಣ ಹಾಕುವ ಅವಶ್ಯಕತೆ ಇದೆ. ವಿಶ್ವದೆಲ್ಲೆಡೆ ಕೊರೋನಾ ವೈರಸ್ ದೊಡ್ಡ ಬಿರುಗಾಳಿ ಎಬ್ಬಿಸಿದೆ. ಇದರಿಂದಾಗಿ ವಿಶ್ವ ಸಮುದಾಯದಲ್ಲಿ ಎಲ್ಲೆಲ್ಲೂ ಸ್ವಚ್ಛತೆ ಮಾಡಬೇಕು ಅನ್ನುವಂತಹ ಮಂತ್ರ ಪಠಿಸಲಾಗ್ತಾ ಇದೆ. ಮಳವಳ್ಳಿಯಲ್ಲಿ ಸಹ ಜಾತ್ರೆ ಹಬ್ಬ ಹರಿದಿನಗಳಲ್ಲಿ ಜನರಿಗೆ ಕರಪತ್ರವನ್ನು ನೀಡೋ ಮೂಲಕ ಸ್ವಚ್ಛತೆಯ ಪಾಠವನ್ನು ಜನರಿಗೆ ಹೇಳ್ತಾ ಇದ್ದಾರೆ. ಆದರೆ ಪಟ್ಟಣದ ಹೃದಯ ಭಾಗದಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ಕೂಗಳತೆಯ ದೂರದಲ್ಲಿ ರಾಶಿ ರಾಶಿ ಕೋಳಿ ತ್ಯಾಜ್ಯ ಕಸದ ರಾಶಿ ಮೇಳೈಸ್ತಾ ಇದೆ. ಆದರೆ ಅಧಿಕಾರಿಗಳ ಜಾಣ ಗುರುಡುತನ ತೋರ್ತಾ ಇದ್ದಾರೆ. ಇದರಿಂದ ಸಾರ್ವಜನಿಕರು ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಈ ಕುರಿತು ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಮಳವಳ್ಳಿ ಪಟ್ಟಣದ ಪೇಟೆ ಬೀದಿಯ ಅಂಜುಮನ್ ಕಾಂಪ್ಲೆಕ್ಸ್ ಪಕ್ಕದ ಖಾಲಿ ಜಾಗದಲ್ಲಿ ಕಳೆದ ಕೆಲ ದಿನಗಳಿಂದಲೂ ಕೋಳಿ ಅಂಗಡಿ ತ್ಯಾಜ್ಯಗಳನ್ನು ತಂದು ಸುರಿಯಲಾಗಿದೆ. ತ್ಯಾಜ್ಯ ಪದಾರ್ಥಗಳು ಜೊತೆಗೆ ಸುತ್ತಮುತ್ತಲ ಅಂಗಡಿಗಳ ಕಸದ ರಾಶಿ ಬೀಸಿದ್ದು ಇದರ ಜೊತೆಗೆ ಅದೇ ಜಾಗದಲ್ಲಿ ಮಲಮೂತ್ರ ವಿಸರ್ಜನೆ ಅವ್ಯಾಹತವಾಗಿ ನಡೆಯುತ್ತಿದೆ. ಅಕ್ಕಪಕ್ಕದ ಮನೆಯ ವಾಸಿಗಳು ವ್ಯಾಪಾರಸ್ಥರು ಮೂಗು ಮುಚ್ಚಿಕೊಂಡು ದಿನ ದೂಡುವಂತಾಗಿದೆ. ಮನೆಗಳಲ್ಲಿ ಎಳೆಯ ಮಕ್ಕಳು ಮಹಿಳೆಯರ ಸ್ಥಿತಿ ನರಕ ಯಾತನೆಯಾಗಿ ಹೋಗಿದೆ. ಕೊಳೆತು ನಾರುವ ತ್ಯಾಜ್ಯದ ರಾಶಿಗೆ ಹಂದಿಗಳು ಹಿಂಡು ಹಿಂಡಾಗಿ ದಾಂಗುಡಿ ಇಡುತ್ತಿವೆ. ಇವುಗಳ ರಂಪಾಟ ರುದ್ರಾವತಾರ ಇಡೀ ಪ್ರದೇಶವನ್ನು ರಣರಂಗವನ್ನಾಗಿಸಿ ಬಿಟ್ಟಿದೆ. ಹಾದಿ ಬೀದಿಗಳಲ್ಲಿ ಶಾಮಿಯಾನ ಹಾಕಿಕೊಂಡು ಸ್ವಚ್ಛತೆ ಬಗ್ಗೆ ಮೈಕು ಹಿಡಿದು ಗಂಟೆಗಟ್ಟಲೆ ಭಾಷಣ ಮಾಡುವ ಅಧಿಕಾರಿಗಳು ಆರೋಗ್ಯ ಇಲಾಖೆಯವರಿಗೆ ನರಕ ದೃಶ್ಯ ಕಣ್ಣಿಗೆ ಬೀಳದಿರುವುದು ನಿಜಕ್ಕೂ ಮಳವಳ್ಳಿಯ ದೌರ್ಭಾಗ್ಯವೇ ಸರಿ. ಮನೆಯ ಕಿಟಕಿ ಬಾಗಿಲು ತೆರೆದರೂ ಸಹ ದುರ್ನಾತ ಮೂಗಿಗೆ ರಾಚುತ್ತಿದ್ದು ನಮಗಿನ್ನೂ ಕೊರೋನಾ ಸೋಂಕು ತಾಕದಿರುವುದು ನಮ್ಮ ಪುಣ್ಯ ಎಂದು ಇಲ್ಲಿನ ನಿವಾಸಿ ಹರ್ಷದ್ ಅಲಿ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಇಂದು ಸ್ಥಳಕ್ಕೆ ಭೇಟಿ ನೀಡಿದ್ದ ಪುರಸಭೆ ಮುಖ್ಯಾಧಿಕಾರಿ ಗಂಗಾಧರ್ ಅವರು ಈ ಜಾಗದ ವಿವಾದ ವಿಚಾರಣೆ ಹೈಕೋರ್ಟ್ನಲ್ಲಿ ಇರುವುದರಿಂದ ಸ್ವಚ್ಛತಾ ಕಾರ್ಯಕ್ಕೆ ಅಡ್ಡಿಯಾಗಿದ್ದು ಆದರೂ ಕೊರೋನಾ ಹಾವಳಿ ಹಿನ್ನೆಲೆಯಲ್ಲಿ ಈ ಕೂಡಲೇ ಈ ತ್ಯಾಜ್ಯವನ್ನು ಸ್ವಚ್ಛಗೊಳಿಸುವುದಾಗಿ ತಿಳಿಸಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ್ದ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ವೀರಭದ್ರಪ್ಪರವರು ಕೂಡಲೇ ಈ ತ್ಯಾಜ್ಯವನ್ನು ತೆರವುಗೊಳಿಸಿ ಸ್ವಚ್ಛ ಮಾಡದಿದ್ದರೆ ನೀವೇ ಹೊಣೆ ಹೊರಬೇಕಾಗುವುದು ಎಂದು ಹೇಳಿ ಪುರಸಭೆಗೆ ಪತ್ರ ಬರೆಯುವುದಾಗಿ ತಿಳಿಸಿದರು. ಒಟ್ಟಿನಲ್ಲಿ ತೋರಿಕೆ ಪ್ರಚಾರಕ್ಕೆ ಜಾಗೃತಿಯ ಜಾಥಾ ಮಾಡುವ ಬದಲು ನಿಜವಾಗಲೂ ರೋಗಗಳ ತಾಣವಾಗಿರುವ ಇಂತಹ ಪ್ರದೇಶಗಳನ್ನು ಸ್ವಚ್ಛ ಮಾಡುವ ಪುರಸಭೆ ಈಗಲಾದರೂ ಗಮನ ಹರಿಸುವುದೇ ಕಾದು ನೋಡಬೇಕಿದೆ. ಮಂಡ್ಯ ಜಿಲ್ಲೆಯ ನಾಗಮಂಗಲದ ಮಹಿಳೆಗೆ ಹಾಗೂ ಶ್ರೀರಂಗಪಟ್ಟಣದ ಯುವಕನಲ್ಲಿ ಜ್ವರ ಬಂದ ಹಿನ್ನೆಲೆಯಲ್ಲಿ ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಜನರು ಆತಂಕ ಪಡುವ ಅಗತ್ಯ ಬೇಡ ಅಂತ ಹೇಳಿ ಜಿಲ್ಲಾಧಿಕಾರಿ ವೆಂಕಟೇಶ್ ಅವರು ತಿಳಿಸಿದ್ದಾರೆ. ಹಜ್ ಯಾತ್ರೆಯಿಂದ ಬಂದಿರುವ 50 ವರ್ಷದ ನಾಗಮಂಗಲದ ಮಹಿಳೆ ಆರೋಗ್ಯವಾಗಿದ್ದಾರೆ. ಸಿದ್ದಕಿ ಜೊತೆ ಆಕೆಗೆ ಸಂಪರ್ಕ ಇಲ್ಲ, ಅವರ ಜೊತೆ ಪ್ರಯಾಣ ಕೂಡ ಮಾಡಿಲ್ಲ. ಹಾಗಾಗಿ ಜಿಲ್ಲೆಯ ಜನ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಕೇಂದ್ರದ ನಿಯಮಾವಳಿ ಪ್ರಕಾರ ನಿಗಾ ಇಡಲಾಗಿದೆ. ಶ್ರೀರಂಗಪಟ್ಟಣದ ಯುವಕ ಮೆಲ್ಬೋರ್ನ್ನಿಂದ ಬಂದಿದ್ದಾರೆ. ಶ್ರೀರಂಗಪಟ್ಟಣ ಮೂಲದ ವ್ಯಕ್ತಿಗೂ ಸ್ಕ್ರೀನಿಂಗ್ ಮಾಡಲಾಗಿದೆ. 3 ದಿನಗಳಿಂದ ಕೆಮ್ಮು ಇದೆ. ತಪಾಸಣೆಗೆ ಮನವಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ತಪಾಸಣೆಗೆ ಕಳಿಸಲಾಗಿದೆ ಎಂದರು. ಇಬ್ಬರ ರಕ್ತ ಹಾಗೂ ಕಫವನ್ನು ಪರೀಕ್ಷೆಗೆ ಮೈಸೂರಿಗೆ ಕಳುಹಿಸಿದ್ದೇವೆ. ಇಂದು ಸಂಜೆಯೊಳಗೆ ಇಬ್ಬರ ರಿಪೋರ್ಟ್ ಕಾರ್ಡ್ ಬರಲಿದೆ. ಸಾರ್ವಜನಿಕ ವಲಯದಲ್ಲಿ ಅಥವಾ ನಿಮ್ಮ ಸುತ್ತಮುತ್ತಲಲ್ಲಿ ಯಾರಿಗಾದರೂ ವಿಪರೀತ ಕೆಮ್ಮು ಜ್ವರ ಶೀತದಿಂದ ಬಳಲುತ್ತಿರುವುದು ಕಂಡು ಬಂದಲ್ಲಿ ತಕ್ಷಣವೇ ಜಿಲ್ಲಾಧಿಕಾರಿಗಳ ಕಚೇರಿ ಸಹಾಯವಾಣಿ ಸಂಖ್ಯೆ 1077, ಜಿಲ್ಲಾ ಆರೋಗ್ಯ ಇಲಾಖೆ ಸಹಾಯವಾಣಿ ಸಂಖ್ಯೆ 104, ಜಿಲ್ಲಾ ಪೊಲೀಸ್ ಅಧಿಕಾರಿಗಳ ಸಹಾಯವಾಣಿ 100 ಸಂಖ್ಯೆಗೆ ಕರೆ ಮಾಡಬೇಕೆಂದು ಮನವಿ ಮಾಡಿದ್ದಾರೆ. ಕೆಲವರು ಸಾಮಾಜಿಕ ತಾಣದಲ್ಲಿ ಮಾಹಿತಿ ರಹಿತ ವಿಚಾರಗಳನ್ನು ಹರಡುತ್ತಿದ್ದಾರೆ. ಇದರ ಬಗ್ಗೆ ಸಾರ್ವಜನಿಕರು ಆತಂಕಕ್ಕೆ ಒಳಗಾಗಬಾರದು. ಈ ರೀತಿ ಅನಗತ್ಯವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚಿಸುವುದು, ಸುಳ್ಳು ಸುದ್ದಿ ಹರಡುವವರ ವಿರುದ್ಧ ಕಾನೂನು ಪ್ರಕಾರ ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದರು. ಪ್ರಸಿದ್ಧ ಕೊಂಡೋತ್ಸವಗಳಲ್ಲಿ ಒಂದಾದ ಮಳವಳ್ಳಿ ತಾಲೂಕಿನ ಮಾಗನೂರು ಗ್ರಾಮದ ಶ್ರೀ ಬಸವೇಶ್ವರ ಕೊಂಡೋತ್ಸವ ಬಹು ವಿಜೃಂಭಣೆಯಿಂದ ನಡೆಯಿತು. ಆದರೂ ಕೊಂಡೋತ್ಸವದ ವೇಳೆ ಕೊಂಡ ಹಾಯುತ್ತಿದ್ದ ಅರ್ಚಕನೋರ್ವ ಆಯ ತಪ್ಪಿ ಕೊಂಡದ ಬದಿಗೆ ಬಿದ್ದು ಕೂದಲೆಳೆ ಅಂತರದಲ್ಲಿ ಪಾರಾದಂತಹ ಪ್ರಸಂಗ ನಡೆದಿದೆ. ಮಾಗನೂರು ಬಸವನಪುರ ಕೋರೆಗಾಲ ಗ್ರಾಮಗಳ ಗ್ರಾಮಸ್ಥರು ಪ್ರತಿ ವರ್ಷ ಬಹು ವಿಜೃಂಭಣೆಯಿಂದ ನಡೆಸಿಕೊಂಡು ಬರುತ್ತಿದ್ದ ಕೊಂಡೋತ್ಸವಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ದೇವಾಲಯದಲ್ಲಿ ವಿಶೇಷ ಪೂಜೆ ನೈವೇದ್ಯಗಳ ನಂತರ ಮುಂಜಾನೆ 4 ಗಂಟೆಗೆ ಕೊಂಡೋತ್ಸವ ನಡೆಯಿತು. Oh!
ಕೊಂಡದ ಪೂಜೆಯ ವಿಧಿವಿಧಾನಗಳ ನಂತರ ಕೊಂಡ ಹಾಯಲು ಬಂದ ಅರ್ಚಕ ಕೊಂಡದ ಅರ್ಧ ಭಾಗಕ್ಕೆ ಬಂದು ಆಯ ತಪ್ಪಿ ಕೆಳಗೆ ಬಿದ್ದರು. ಅದೃಷ್ಟವಶಾತ್ ಕೊಂಡದ ಬದಿಗೆ ಬಿದ್ದ ಪರಿಣಾಮವಾಗಿ ಯಾವುದೇ ಅಪಾಯ ಸಂಭವಿಸದೆ ಸಣ್ಣ ಪುಟ್ಟ ಗಾಯಗಳಿಂದ ಪಾರಾಗಿದ್ದಾರೆ. ಎಟಿಎಂನಲ್ಲಿ ಹಣ ಡ್ರಾ ಮಾಡುವ ಗ್ರಾಹಕರಿಗೆ ಸಹಾಯ ಮಾಡುವ ನೆಪದಲ್ಲಿ ಅವರ ಎಟಿಎಂ ಕಾರ್ಡ್ಗಳನ್ನೇ ಎಗರಿಸಿ ನಂತರ ಅವರ ಖಾತೆಗಳಿಂದ ಹಣ ದೋಚ್ತಾ ಇದ್ದಂತಹ ಕಿರಾತಕನೊಬ್ಬನನ್ನು ಮಳವಳ್ಳಿ ಪಟ್ಟಣದ ಪೊಲೀಸರು ಬಂಧಿಸಿದ್ದಾರೆ. ನಿಜವಾಗ್ಲೂ ನಾಗರಿಕರೇ ಇಂಥವರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾರೇ ಕೇಳಿದ್ರು ನಿಮ್ಮ ಎ ಟಿ ಎಂ ಕಾರ್ಡನ್ನು ಕೊಡಬಾರ್ದು, ಹಾಗೆಯೇ ಪಾಸ್ವರ್ಡನ್ನು ಕೇಳಿದ್ರು ಸಹ ಕೊಡಬಾರ್ದು ಅಂತ ಸ್ವರ್ಣ ಟಿ ವಿ ಕೂಡ ಕಳಕಳಿಯನ್ನು ವ್ಯಕ್ತಪಡಿಸುತ್ತೆ. ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಹಿರೇಮರಗು ಗ್ರಾಮದ ಗಿರಿಸಿದ್ದಪ್ಪ ಮುನಿಯಪ್ಪನವರೆಂಬಾತನೇ ಬಂಧಿತ ಆರೋಪಿಯಾಗಿದ್ದಾನೆ. ಕೆಇಬಿಯಲ್ಲಿ ಗುತ್ತಿಗೆ ನೌಕರನಾಗಿ ಕಾರ್ಯನಿರ್ವಹಿಸುತ್ತಿದ್ದ ಈತ ಕಳೆದ ಜನವರಿ 27ರಂದು ಪಟ್ಟಣದ ಅಪೋಲೋ ಅಂಗಡಿಯ ಬಳಿ ಇರುವ ಎಟಿಎಂನಲ್ಲಿ ಹಣ ಡ್ರಾ ಮಾಡುವ ಯತ್ನದಲ್ಲಿದ್ದ ಚೆನ್ನಯ್ಯ ಎಂಬುವರಿಗೆ ಸಹಾಯ ಮಾಡುವ ನೆಪದಲ್ಲಿ ಎಟಿಎಂ ಕಾರ್ಡನ್ನು ಎಗರಿಸಿದ್ದ ಎನ್ನಲಾಗಿದೆ. ಅದೇ ದಿನ ಮಧ್ಯಾಹ್ನ SBM ಬ್ಯಾಂಕಿನ ಎಟಿಎಂನಲ್ಲಿ ಹಣ ಡ್ರಾ ಮಾಡುತ್ತಿದ್ದ ನಾಗರತ್ನಮ್ಮ ಎಂಬುವರನ್ನು ಯಾಮಾರಿಸಿ ಅವರ ಎಟಿಎಂ ಕಾರ್ಡನ್ನು ಎಗರಿಸಿದ್ದ ಕಿರಾತಕ ಎಟಿಎಂ ಕಾರ್ಡ್ಗಳನ್ನು ಬಳಸಿ 137,000 ರೂಪಾಯಿಗಳನ್ನು ಬೇರೆ ಬೇರೆ ಎಟಿಎಂಗಳಲ್ಲಿ ಡ್ರಾ ಮಾಡಿಕೊಂಡು ಪರಾರಿಯಾಗಿದ್ದ ಎನ್ನಲಾಗಿದೆ. ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿತ್ತು. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಜಿಲ್ಲಾ SP ಪರಶುರಾಮ್ ರವರು DYSP ಪೃಥ್ವಿ ಅವರ ಮಾರ್ಗದರ್ಶನದಲ್ಲಿ ಪಟ್ಟಣದ ಪೊಲೀಸ್ ಇನ್ಸ್ಪೆಕ್ಟರ್ ರಮೇಶ್ ರವರ ನೇತೃತ್ವದಲ್ಲಿ ಹಲಗೂರು PSI ಪುರುಷೋತ್ತಮ್ ಸಿಬ್ಬಂದಿಗಳಾದ ಪ್ರಭುಸ್ವಾಮಿ ಸುಬ್ರಹ್ಮಣಿ ಇವರುಗಳನ್ನು ಒಳಗೊಂಡ ತನಿಖಾ ತಂಡವನ್ನು ರಚಿಸಿದ್ದರು. ತನಿಖೆ ಕೈಗೆತ್ತಿಕೊಂಡ ತಂಡ ಹಾಲಿ ಬೆಂಗಳೂರಿನಲ್ಲಿ ನಾಗಸಂದ್ರದಲ್ಲಿ ವಾಸವಿದ್ದ ಆರೋಪಿ ಗಿರಿಸಿದ್ದಪ್ಪ ಮುನಿಯಪ್ಪನವರನ್ನು ಬಂಧಿಸಿ ಹೆಚ್ಚಿನ ವಿಚಾರಣೆ ನಡೆಸಿದಾಗ ಆರೋಪಿಯು ಮಳವಳ್ಳಿಯಲ್ಲಷ್ಟೇ ಅಲ್ಲದೆ KR ಪೇಟೆ, ಕುಣಿಗಲ್, ಮಂಡ್ಯ, ತುಮಕೂರು ನಗರಗಳಲ್ಲಿ ಇದೇ ರೀತಿ ಗ್ರಾಹಕರಿಂದ ಎಟಿಎಂ ಕಾರ್ಡ್ಗಳನ್ನು ಎಗರಿಸಿ ಗ್ರಾಹಕರ ಖಾತೆಗಳಿಂದ 500,000+ ಹೆಚ್ಚಿನ ಹಣವನ್ನು ದೋಚಿರುವುದು ಪತ್ತೆಯಾಗಿದೆ. ಆರೋಪಿಯಿಂದ 86,000 ರೂಪಾಯಿ ನಗದು ಹಣ, ಕೃತ್ಯಕ್ಕೆ ಬಳಸಿದ್ದ ಬೈಕ್, ಎಟಿಎಂ ಕಾರ್ಡ್ಗಳು ಮತ್ತು ಸದರಿ ಹಣದಿಂದ ಖರೀದಿ ಮಾಡಿದ್ದ 2 ಚಿನ್ನದ ಉಂಗುರಗಳು, ಸ್ಮಾರ್ಟ್ ಮೊಬೈಲ್ ಫೋನ್ ಅನ್ನು ವಶಪಡಿಸಿಕೊಳ್ಳಲಾಗಿದೆ. ಅವ್ರಿಗೆ ಮೆಸೇಜ್ ಬಂದಿದೆ 2-3 ದಿನ, ಬಟ್ ಅವ್ರು ಗೊತ್ತೇ ಆಗಿಲ್ಲ. ಆಮೇಲೆ ನಂತರ ಅವ್ರ ಮಗ ಯಾರೋ ಬಂದು ಮೊಬೈಲ್ ತೆಗೆದು ನೋಡಿದಾಗ ಏನಪ್ಪ ದುಡ್ಡು ಡ್ರಾ ಆಗಿದೆ ಅಂತ ಹೇಳಿ ಆಮೇಲೆ ಅವ್ರು ಬಂದು ಕಂಪ್ಲೇಂಟ್. ಕುಣಿಗಲ್ಲಿ 178,000, ಮತ್ತೆ KR ಪೇಟೆ 38,000, ತುಮಕೂರಲ್ಲಿ ಮತ್ತೆ 28,000. ಆರೋಪಿಯನ್ನು ಶೀಘ್ರದಲ್ಲಿಯೇ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದ ತನಿಖಾ ತಂಡವನ್ನು ಪರಶುರಾಮ್ ಅವರು ಅಭಿನಂದಿಸಿದ್ದಾರೆ. ರಾಜಕೀಯ ದ್ವೇಷದ ಹಿನ್ನೆಲೆಯಲ್ಲಿ ಪುರಸಭೆಯ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಅವರನ್ನ ಎತ್ತಿಕಟ್ಟಿ ಸುಳ್ಳು ಆರೋಪ ಹೊರಿಸಿ ನನ್ನನ್ನ ಸಚಿವ ನಾರಾಯಣಗೌಡ ಜೈಲಿಗೆ ಕಳುಹಿಸಿದ್ದರು ಎಂದು ಪುರಸಭೆ ಸದಸ್ಯರಾದ ಸಂತೋಷ್ ಕುಮಾರ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಜೈಲಿನಿಂದ ಹೊರಬಂದ ನಂತರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಾರಾಯಣಗೌಡರು JDSನಲ್ಲಿದ್ದಾಗ ಉದ್ಯಾನವನ ನಿರ್ಮಾಣಕ್ಕೆ ಕಾಂಪೌಂಡ್ ನಿರ್ಮಿಸಲು ಅನುಮೋದನೆ ದೊರೆತಿತ್ತು, ಅದನ್ನು ಅವರು ಒಪ್ಪಿದ್ದರು. ಆದರೆ BJP ಸೇರಿ ಉಪಚುನಾವಣೆ ನಡೆದಾಗ ನಾನು ಅವರ ಪಕ್ಷಕ್ಕೆ ಸೇರಲಿಲ್ಲ ಎಂಬ ಕಾರಣಕ್ಕಾಗಿ ನನ್ನ ಮೇಲೆ ಕೇಸು ದಾಖಲಿಸಲು ಪೊಲೀಸ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಎಂದರು. ಒಂದು ಕಾಂಪೌಂಡ್ನ ಕಂಟಿನ್ಯೂಷನ್ ಆಗಿ ಆದರೆ ಒಂದು ಸರ್ಕಾರಿ ಜಾಗ ಉಳಿತದೆ. ಯಾವುದೇ ಆಗಲಿ ನಿಮಗೆ ಗೊತ್ತು, ಪಾಳು ಬಿದ್ದರೆ ಬೇನಾಮಿಗಳು, ಬಳ್ಳಾಡ್ಡಿರ್ಗಳು ಬರ್ಕತ್ತಳ ಏನೋ ಕ್ರಿಯೇಟ್ ಮಾಡ್ಕೋತಾರೆ, ಸುಳ್ಳು ಸುಳ್ಳು ದಾಖಲಾತಿಗಳು ಕ್ರಿಯೇಟ್ ಮಾಡ್ಕೊಳ್ಳೋದು ಆ ಥರ ಮಾಡ್ಕೋತಾರೆ. ಅದಕ್ಕೋಸ್ಕರ ಕಾಂಪೌಂಡು ಅದು ಇದು ಇದ್ದರೆ ಒಂದು ಭದ್ರತೆಯಾಗಿ ಒಂದು ಸೆಕ್ಯೂರಿಟಿ ಮಾಡೋಕ್ಕೋಸ್ಕರ ನಾನು ಅಲ್ಲಿ ಹೋಗಿ ಅವತ್ತು ಮಾತನ್ನ ಅವರ ಮಾತಿಗೆ ಪ್ರತಿಉತ್ತರ ಕೊಟ್ಟೆ. ಇವರೇನು ಮಾಡಿದ್ರು, ಅದು ಕಂಪ್ಲೇಂಟ್ ಕೊಡೋ ವಿಚಾರನೇ ಅಲ್ಲ. ನನ್ನ ಪಾಡ್ಗೆ ನಾನಾಯ್ತು ಏನೋ ಮಾಡ್ಕೋಗಪ್ಪ ಅಂತ ಬಂದು ಸೀದಾ ಬೆಂಗಳೂರಿಗೆ ಹೋಗಿ ರೆಡಿ ಆಗ್ತಾಯಿದ್ದೆ. ನನಗೆ ಆಫೀಸ್ ಇದರಿಂದ ಫೋನ್ ಬಂತು, ಏನಪ್ಪ ಏನೋ ಗಲಾಟೆ ಮಾಡ್ಕೊಂಡಿದ್ಯಾ ಅಂತ. ನಾ ಮೂಲದಿಂದ ವಾಪಸ್ ಬಂದೆ, ನಾನೇನು ಕಂಪ್ಲೇಂಟ್ ಕೊಡೋ ವಿಚಾರನೇ ಅಲ್ವಲ್ಲ ಇದು ಅಂದ್ಕೊಂಡು ಬಂದು ಬಂದೆ ವಾಪಸ್ಸು. ಅಷ್ಟೊತ್ತಿಗೆ ಸಂಜೆ 6 ಗಂಟೆ ಆಗಿತ್ತು. ಬಿಡು, ಅವರೇ ಹಂಗೆ ಕಂಪ್ಲೇಂಟ್ ಕೊಡಬೇಕಾದ್ರೆ ನನಗೆ ವಿಚಾರ, ನಾನು ಒಂದು ಕಂಪ್ಲೇಂಟ್ ಕೊಡೋಣ. ಆ್ಯಕ್ಚುಲಿ ಆ ವಯ್ಯ ನನಗೆ ಮಾತಾಡಿರೋದು, ನಾನೇ ಕಂಪ್ಲೇಂಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಕಂಪ್ಲೇಂಟನ್ನು ರೆಡಿ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋದೆ. ಅಲ್ಲಿ ಅಷ್ಟೊತ್ತಿಗೆ ನಿಮ್ಮ ಮೇಲೆ ಕಂಪ್ಲೇಂಟ್ FIR ಆಗಿದೆ ಅಂದರು. ಮೊದಲೇ ಕಾಂಪೌಂಡ್ ನಿರ್ಮಾಣದ ತಳಹದಿಗೆಂದು ತೆಗೆದಿದ್ದ ಗುಂಡಿಯನ್ನು ಮುಚ್ಚುತ್ತಿದ್ದ ಮುಖ್ಯಾಧಿಕಾರಿಗಳನ್ನು ನಾನು ಪ್ರಶ್ನಿಸಿದ್ದಕ್ಕೆ ಅವರು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಎಂದು ಸುಳ್ಳು ಆರೋಪ ಮಾಡಿ ನನ್ನನ್ನು ಜೈಲಿಗೆ ಹೋಗುವಂತೆ ಮಾಡಿದ್ದಾರೆ. ನಾನು ನೀಡಿದ ದೂರನ್ನು ಸರ್ಕಲ್ ಇನ್ಸ್ಪೆಕ್ಟರ್ ಸುಧಾಕರ್ ನಿರಾಕರಿಸಿದ್ದಾರೆ. ಈ ಅಧಿಕಾರಿಗಳನ್ನು ಅಮಾನತುಗೊಳಿಸುವವರೆಗೆ ನಾನು ಸತ್ಯಾಗ್ರಹ ನಡೆಸುತ್ತೇನೆ ಎಂದು ಎಚ್ಚರಿಸಿದರು. ಅವ್ರ ವಿರೋಧಿಗಳನ್ನ ಟಾರ್ಗೆಟ್ ಮಾಡೋದು ಅನ್ನೋದು ಅವ್ರ ಆಸೆ ಇದೆ. ಅದು ಬಿಟ್ಟು ಸರ್, ನಾವು ಪಕ್ಷ ಸಂಘಟನೆಗೆ ಒತ್ತು ಕೊಡ್ತೀನಿ. ಇನ್ನೂ ಒಂದು 3-4 ಗಂಟೆ ಈ ಪಕ್ಷಕ್ಕೋಸ್ಕರ ಹೆಚ್ಚು ಕೆಲಸ ಮಾಡಬೇಕು ಅನ್ನೋ ಆಸೆವು ಜಾಸ್ತಿ ಆಗಿಬಿಟ್ಟೈತೆ ಸರ್.
ಆ ನಮ್ಮ ಚೀಫ್ ಆಫೀಸರು ನಾನು ಮಾಡದೇ ಇರೋ ತಪ್ಪಿಗೆ ನನ್ನ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಅವರ ಅಮಾನತ್ ಮಾಡೋವರಿಗೂ ನಾನು ಧರಣಿ ಕೂರ್ತೀನಿ ಸರ್. ದಯಮಾಡಿ ಮಾಧ್ಯಮದವರು. ಗೋಷ್ಠಿಯಲ್ಲಿ ಕುಮಾರ್, ರಾಜು, ನಂಜುಂಡೇಗೌಡ, ನಾಗೇಶ್, ಕೃಷ್ಣೇಗೌಡ, ಮಂಜಣ್ಣ ಉಪಸ್ಥಿತರಿದ್ದರು. ಕಳೆದ ಒಂದು ತಿಂಗಳ ಹಿಂದೆ ಮಳವಳ್ಳಿ ತಾಲೂಕು ಕುಂದೂರು ಗ್ರಾಮದಲ್ಲಿ ನಡೆದಿದ್ದಂತಹ ಸೌಭಾಗ್ಯ ಎಂಬ ಮಹಿಳೆಯ ಕೊಲೆ ಪ್ರಕರಣವನ್ನ ಭೇದಿಸುವಲ್ಲಿ ಯಶಸ್ವಿಯಾಗಿರುವಂತಹ ಮಳವಳ್ಳಿ ಪೊಲೀಸರ ತಂಡ ಈ ಸಂಬಂಧ ಆರೋಪಿಯನ್ನ ಬಂಧಿಸಿದ್ದಾರೆ. ಕಳೆದ ಫೆಬ್ರವರಿ 10ರಂದು ರಾತ್ರಿ ಕುಂದೂರು ಗ್ರಾಮದ ಸೌಭಾಗ್ಯ ಎಂಬ ಮಹಿಳೆಯನ್ನು ಕೊಲೆ ಮಾಡಿದ್ದ ದುಷ್ಕರ್ಮಿಗಳು ಆಕೆಯ ಮೈಮೇಲಿದ್ದ ಒಡವೆಗಳನ್ನು ದೋಚಿ ಪರಾರಿಯಾಗಿದ್ದರು. ಈ ಸಂಬಂಧ ಬೆಳಕವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣದ ತನಿಖೆಗಾಗಿ ಮಳವಳ್ಳಿ ಗ್ರಾಮಾಂತರ ಸರ್ಕಲ್ ಇನ್ಸ್ಪೆಕ್ಟರ್ ಧರ್ಮೇಂದ್ರ, ಹಲಗೂರು PSI ಪುರುಷೋತ್ತಮ್, ಬೆಳಕವಾಡಿ PSI ಉಮಾವತಿ, ಸಿಬ್ಬಂದಿಗಳಾದ ರಿಯಾಜ್ ಪಾಷಾ, ಅನೀಫ್ ಅಹಮದ್, ಫಾರೂಕ್, ಕೃಷ್ಣಮೂರ್ತಿ, ಪ್ರಭುಸ್ವಾಮಿ ಅವರುಗಳ ತಂಡವನ್ನು ರಚಿಸಲಾಗಿತ್ತು. ಈ ಕುರಿತು ತನಿಖೆ ಕೈಗೊಂಡ ಧರ್ಮೇಂದ್ರ ನೇತೃತ್ವದ ತಂಡ ಕುಂದೂರು ಗ್ರಾಮದ ವಾಸಿ ಲೇಟ್ ಮಾದೇಗೌಡ ಎಂಬುವರ ಮಗನಾದ ಮಹಲಿಂಗ್ ಅಲಿಯಾಸ್ ಪ್ರದೀಪ್ ಎಂಬಾತನನ್ನು ಬಂಧಿಸಿದ್ದಾರೆ. ಈತ ಅಂದು ರಾತ್ರಿ ಮನೆಯಲ್ಲಿ ಒಂಟಿಯಾಗಿದ್ದ ಸೌಭಾಗ್ಯ ಕೊಲೆ ಮಾಡಿ ಅವರ ಮೈಮೇಲಿದ್ದ ಸುಮಾರು 90,000 ಮೌಲ್ಯದ ಒಡವೆಗಳನ್ನು ದೋಚಿ ಪರಾರಿಯಾಗಿದ್ದ ಎನ್ನಲಾಗಿದೆ. ಬಂಧಿತನಿಂದ ಒಡವೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇಡೀ ದೇಶವೇ ಕೊರೋನಾ ಭೀತಿಯಿಂದ ನರಳ್ತಾ ಇದೆ. ಸರ್ಕಾರ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಹೆಚ್ಚು ಜನಸಂದಣಿ ಇರುವ ಪ್ರದೇಶಗಳಲ್ಲಿ ಓಡಾಡಬಾರದು ಅಂತ ನಿರ್ಬಂಧವನ್ನು ಹೇರಿದೆ. ಆದರೆ ಸಾವಿರಾರು ಸಂಖ್ಯೆಯಲ್ಲಿ ಗಾರ್ಮೆಂಟ್ಸ್ಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಹೆಣ್ಣು ಮಕ್ಕಳ ಆರೋಗ್ಯದ ಬಗ್ಗೆ ಈ ಸರ್ಕಾರಗಳಿಗೆ ಕಾಳಜಿ ಇಲ್ಲವೇ ಅನ್ನುವಂತಹ ಅನುಮಾನ ಕಾಡಿದೆ. ಪ್ರತಿದಿನ ಸಾವಿರಾರು ಹೆಣ್ಣು ಮಕ್ಕಳು ಮದ್ದೂರು ಸಮೀಪದ ಗಾರ್ಮೆಂಟ್ಸ್ಗಳಲ್ಲಿ ಕಾರ್ಯನಿರ್ವಹಿಸಲು ತೆರಳುತ್ತಾರೆ. ಕೊರೋನಾ ಭೀತಿಯಿಂದ ನರಳುತ್ತಿರುವ ಇವರು ಬಾಯಿ ಮುಚ್ಚಿಕೊಂಡು ವಾಹನಗಳನ್ನೇರಿ ನೂರಾರು ಜನರ ನಡುವೆ ಸಾಗುತ್ತಾರೆ. ಅಲ್ಲದೆ ಸಾವಿರಾರು ಜನ ಪ್ರತಿದಿನ ಕಾರ್ಯನಿರ್ವಹಿಸುವ ಗಾರ್ಮೆಂಟ್ಸ್ಗಳಲ್ಲಿ ಆತಂಕದ ಬದುಕಿನ ಬಂಡಿ ನೂಕುತ್ತಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿರುವ ಮಹಿಳಾ ಹೋರಾಟಗಾರ್ತಿ ಸಿ ಕುಮಾರಿ, ಕೆಲವೇ ಜನ ಓಡಾಡುವ ಮಾಲ್ಗಳ ಮೇಲೆ ನಿರ್ಬಂಧ ಹಾಕಿರುವ ಸರ್ಕಾರಗಳು ಗಾರ್ಮೆಂಟ್ಸ್ ಮಹಿಳೆಯರ ಬಗ್ಗೆ ಕಾಳಜಿ ವಹಿಸದಿರುವುದು ದೌರ್ಭಾಗ್ಯ ಎನ್ನುತ್ತಾರೆ. ಈ ಕೊರೋನಾ ಒಂದು ಜನರೊಳಗಡೆ ರೋಗದ ಒಂದು ಇದನ್ನ ಏನು ವ್ಯಾಪಕವಾಗಿ ಪ್ರಚಾರ ಮಾಡ್ತಾ ಇರುವ ಜಿಲ್ಲಾಡಳಿತ ಸರ್ಕಾರ ಅದು ಕರೆಕ್ಟ್ ಇದೆ, ಆದರೆ ಕಂಟ್ರೋಲ್ಗೆ ತರಬೇಕು. ಕಂಟ್ರೋಲ್ಗೆ ತರುವಾಗ ಕೆಲವ್ರನ್ನಷ್ಟೇ ಓಡಾಡಲಿಕ್ಕೆ ಬಿಡೋದು, ಇನ್ನು ಕೆಲವ್ರನ್ನ ನಿರ್ಬಂಧ ಮಾಡೋದು ಸರಿಯಾದದ್ದಲ್ಲ. ಹಾಗಾಗಿ ಇವತ್ತೇನು ಮಾಲ್ಗಳಿಗೆ ಬೇರೆ ಬೇರೆ ಕಡೆ ಸಮೂಹಗಳು ಸೇರಬಾರ್ದು ಅಂತ ಹೇಳುವಾಗ ಭಾಳ ದೊಡ್ಡ ರೀತಿಯಲ್ಲಿ ಗಾರ್ಮೆಂಟ್ಸ್ಗಳಲ್ಲಿ ಕೆಲಸ ಮಾಡುವ ಹೆಣ್ಮಕ್ಳು, ಸಾವಿರಾರು ಗಟ್ಟಲೆ ಹೆಣ್ಮಕ್ಳು ಒಟ್ಟಿಗೆ ಕೆಲಸ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಹಾಗೆಯೇ ದೊಡ್ಡ ದೊಡ್ಡ ಕಾರ್ಖಾನೆಗಳು, ಈಗ ಬಂಡವಾಳಶಾಹಿಗಳು ಅವರ ಕೆಲಸ ಅಂತೂ ನಿಲ್ಲಿಸಿಲ್ಲ, ಕೆಲಸ ಮಾಡಿಸ್ಕೋತಾ ಇದ್ದಾರೆ. ಆದರೆ ಬಡವರಿಗೆ ಯಾವುದೇ ಆರೋಗ್ಯ ಸುರಕ್ಷೆ ಖಾತ್ರಿ ಇಲ್ಲದೇ ಇರುವ ಈ ಸಂದರ್ಭದಲ್ಲಿ ಅಂಥ ಕಡೆಯೂ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಅವರಿಗೂ ಇದು ಅನ್ವಯ ಆಗುವಂಗೆ ನೋಡ್ಕೋಬೇಕಾಗುತ್ತೆ. ಈಗ ದೊಡ್ಡ ದೊಡ್ಡ ಸಮಾರಂಭಗಳಿಗೆ ಲಿಮಿಟ್ ಮಾಡಿರೋದ್ರಿಂದ ಆ ಲಿಮಿಟ್ ಇದಕ್ಕೆ ಜನರು ಜನಸಂದಣಿ ಇವೆಲ್ಲವೂ ಕೂಡ ಸೇರ್ತಾ ಇದೆ. ಆದರೆ ಅದೇ ಸಂದರ್ಭದಲ್ಲಿ ಕೆಲವ್ರಿಗೆ ಮಾತ್ರ ರಿಯಾಯಿತಿಗಳು ಕೊಡೋದು, ಕೆಲವರಿಗೆ ಮಾಡಲೇಬಾರ್ದು ಅಂತ ಹೇಳುವಂಥದ್ದು ಇದು ನಿಯಮಗಳು ಸರಿಯಲ್ಲ. ಮಾಡಿದ ಮೇಲೆ ಎಲ್ಲರ ಆರೋಗ್ಯ ಮುಖ್ಯ, ಇಲ್ಲಿ ಎಲ್ಲರಿಗೂ ಆರೋಗ್ಯ ಸುರಕ್ಷೆ ಖಾತ್ರಿಯಾಗಬೇಕು. ಆ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮಗಳಾಗಬೇಕಾಗ್ತದೆ. ಅದು ಸರ್ಕಾರ, ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಅದಕ್ಕೆ ಕ್ರಮವನ್ನು ಕೈಗೊಳ್ಳಬೇಕು. ಇವತ್ತೇನು ಗಾರ್ಮೆಂಟ್ಸ್ಗಳಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ದುಡಿತಾ ಇದ್ದಾರೆ, ಅವ್ರಿಗೂ ಕೂಡ ಒಂದು ಸಮೂಹ ದುಡಿಯೋದ್ರಿಂದ ಆರೋಗ್ಯದ ಪ್ರಶ್ನೆ ಮುಖ್ಯ ಆಗಿರೋದ್ರಿಂದ ಅವ್ರಿಗೂ ಕೂಡ ಆರೋಗ್ಯ ಸುರಕ್ಷೆಗೆ ಕ್ರಮವನ್ನು ವಹಿಸಬೇಕು ಅಂತೇಳಿ ಕೇಳ್ತೇವೆ. ರೈತ ನಾಯಕ ನಾಗರಾಜು ಮಾತನಾಡಿ, ಸರ್ಕಾರದ ಕಾಳಜಿ ಗಾರ್ಮೆಂಟ್ಸ್ ಮಹಿಳೆಯರಿಗೂ ಅವಶ್ಯಕವಾಗಿದ್ದು ತಕ್ಷಣ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ರಾಜ್ಯ ಸರ್ಕಾರ ಇನ್ನೊಂದು ಚಿಂತನೆ ಮಾಡಬೇಕಾಗಿದೆ. ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಯಲ್ಲಿ 5,000-6,000 ಮಹಿಳೆಯರು, ಮಕ್ಕಳರು ಎಲ್ಲರೂ ಕೆಲಸಕ್ಕೆ ಹೋಯ್ತಾವ್ರೆ. ಆ ಕೆಲಸಕ್ಕೆ ಹೋದಾಗ ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾವ್ರೆ. ಆ ಕೆಲಸ ಮಾಡೋದು ಸರ್ಕಾರದ ಕಣ್ಣಿಗೆ ಗೊತ್ತೇ ಇಲ್ವೋ ಏನೋ ಗೊತ್ತಿಲ್ಲ, ಜಿಲ್ಲಾಡಳಿತಕ್ಕೆ ಗೊತ್ತಿಲ್ಲ. ಇಲ್ಲಿ ನೋಡಿ, ಗೆದ್ದಿಗೆರೆ ಫ್ಯಾಕ್ಟ್ರಿ ಆಗ್ಬೋದು, ಸಿರಂಗಪಟ್ಟಣ ಹತ್ರ ಗಾರ್ಮೆಂಟ್ ಫ್ಯಾಕ್ಟ್ರಿಗಳು, ಇಂಥ ಫ್ಯಾಕ್ಟ್ರಿಗಳು ಮತ್ತು ಸಣ್ಣ ಪುಟ್ಟ ಗಂಧದ ಕಡ್ಡಿ ಅಂಥ ಕೂಲಿ ಕಾರ್ಮಿಕರು ಇರುವಂಥ ನೂರಾರು ಜನ ಕೆಲಸ ಮಾಡುವಂಥವ್ರನ್ನ ನೋಡಿ ಅವ್ರಿಗೆ ಏನು ಯಾವುದೇ ಥರದ ಇದನ್ನು ಆಗ್ತಾ ಇಲ್ಲ. ಅವ್ರಿಗೂ ಏನು ಫ್ರೀಯಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟು ಅವ್ರಿಗೂ ಒಂದಷ್ಟು ದಿನ ರಜಾ ಕೊಟ್ಟರೆ ಆ ರಜದೊಳಗೆ ಕೊರೋನಾ ಹರಡ್ಬೋದು, ಹರಡದೇ ಇರ್ಬೋದು. ಆದರೆ ಅವರು ಮಾಡುವಂಥ ಸಾವಿರಾರು ಕಾರ್ಮಿಕರ ಜೊತೆಯಲ್ಲಿ ಎಲ್ಲಿ ಒಬ್ಬರು ತಗೊಳಿದ್ರೆ ಆ ಕುಟುಂಬ, ಊರು, ಹಿಂಗೆ ಎಲ್ಲ ಥರದಲ್ಲೂ ಹರಡ್ಬೋದು. ಅದರಿಂದ ದಯಮಾಡಿ ಜಿಲ್ಲಾಡಳಿತ ಅವ್ರನ್ನ ಸೇಫ್ ಮಾಡುವಂಥ ಕೆಲಸನ ಈಗಿಂದಲೇ ಶುರು ಮಾಡಬೇಕು ಅಂತ ಈ ಮೂಲಕ ನಾನು ಒತ್ತಾಯಿಸ್ತಾ ಇದ್ದೇನೆ.
ರೈತರು ಬೇಸಾಯದ ಜೊತೆಗೆ ಹೈನುಗಾರಿಕೆ ಸೇರಿದಂತೆ ಉಪಕಸುಬುಗಳನ್ನು ಕೈಗೊಳ್ಳುವುದರಿಂದ ಖಚಿತ ಆದಾಯವನ್ನು ಪಡ್ಕೊಂಡು ಆರ್ಥಿಕ ಸ್ವಾವಲಂಬನೆಯನ್ನು ಸಾಧಿಸಬಹುದು ಎಂದು ಮನ್ಮೂಲ್ ನಿರ್ದೇಶಕ ಡಾಲು ರವಿ ಅವರು ಹೇಳಿದ್ದಾರೆ. ತಾಲೂಕಿನ ನಾಡಭೋಗನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ನೂತನ ಕಟ್ಟಡದ ಉದ್ಘಾಟನೆಯ ಸಮಾರಂಭದಲ್ಲಿ ಅವರು ಶಿಲಾಫಲಕ ಅನಾವರಣಗೊಳಿಸಿದರು. ನಂತರ ಮಾತನಾಡಿದ ಅವರು, ಉಪಕಸುಬುಗಳಾದ ಹೈನುಗಾರಿಕೆ, ಕುರಿ ಮೇಕೆ, ಕೋಳಿ ಸಾಕಾಣಿಕೆ ಕೈಗೊಂಡರೆ ಉತ್ತಮ ಆದಾಯ ಪಡೆದುಕೊಂಡು ಬೇಸಾಯದಲ್ಲಿ ಉಂಟಾದ ನಷ್ಟವನ್ನು ಭರ್ತಿ ಮಾಡಿಕೊಂಡು ಸಕಷ್ಟದಿಂದ ದೂರಾಗಬಹುದು. ರಾಜ್ಯದಲ್ಲಿಯೇ ಹಾಲು ಉತ್ಪಾದನೆಯಲ್ಲಿ ಹಾಗೂ ಹೆಚ್ಚು ಬೆಲೆ ನೀಡುವ ವಿಚಾರದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿರುವ ಮಂಡ್ಯ ಹಾಲು ಉತ್ಪಾದಕ ಒಕ್ಕೂಟ ಕಳೆದ 2 ತಿಂಗಳಲ್ಲಿ ಸುಮಾರು 6 ರೂಪಾಯಿಗಳನ್ನು ಹಾಲಿನ ದರವನ್ನು ಹೆಚ್ಚಿಸುವ ಮೂಲಕ ರೈತರ ಜೀವನಾಡಿ ಎಂಬುದನ್ನು ತೋರಿಸಿಕೊಟ್ಟಿದೆ ಎಂದರು. ಸಂಘದ ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಿದ ಮಂಡ್ಯ ಜಿಲ್ಲಾ ಪಂಚಾಯಿತಿಯ ಕೃಷಿ ಮತ್ತು ಕೈಗಾರಿಕಾ ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ಒಕ್ಕೂಟದ ನಿರ್ದೇಶಕರಾದ ಎಚ್ಡಿ ಮಂಜು ಅವರು ಮಾತನಾಡಿ, ರೈತರ ಅಭಿವೃದ್ಧಿಗೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಹಾಗೂ ಸೊಸೈಟಿಗಳು ವರದಾನವಾದ ಸಂಸ್ಥೆಗಳಾಗಿವೆ. ಈ ಎರಡೂ ಸಹಕಾರ ಸಂಸ್ಥೆಗಳಲ್ಲಿ ರಾಜಕೀಯ ಬೆರೆಸದೆ ಅವುಗಳ ಅಭಿವೃದ್ಧಿಗೆ ಸಹಕಾರ ನೀಡಿದರೆ ರೈತರಿಗೆ ನೆಮ್ಮದಿಗೆ ಕಾರಣವಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ತಮ್ಮಣ್ಣ, ದೇವರಾಜಮ್ಮ, ನಾಗೇಶ್, ಜಗದೀಶ್, ನಂದಿನಿ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ತಮ್ಮ ಜಮೀನನ್ನು ಅಳತೆ ಮಾಡಿಸ್ತಾ ಇರುವಾಗ ಗ್ರಾಮದ ಭಂಡಾರಿ ಜಯರಾಮ್ ಮತ್ತು ಕುಟುಂಬದವರು ನಮ್ಮ ಮೇಲೆ ದಾಳಿ ಮಾಡಿ ಬೆದರಿಕೆ ಹಾಕಿದ್ದಾರೆ ಎಂದು ಚಿನಕುರುಳಿ ಗ್ರಾಮದ ಗಿರಿಗೌಡ ಆರೋಪ ಮಾಡಿದ್ದಾರೆ. ತಮ್ಮ 4 ಕುಂಟೆ ಜಮೀನು ಅಲಿಲೇಷನ್ ಆಗಿದ್ದು ಜಮೀನನ್ನು ಖಾತೆ ಮಾಡಿಸಿಕೊಳ್ಳುವ ಸಲುವಾಗಿ ಅಳತೆ ಮಾಡಿಸುವಾಗ ಜಯರಾಮ್, ಸುನೀಲ, ಸುಜಾತ, ಅನುಶ್ರೀ, ಹಬಿ, ಪುಟ್ಟಸ್ವಾಮಿಗೌಡ, ಕಾಳಮ್ಮ, ಶ್ರೀನಿವಾಸ, ಸಣ್ಣ ತಮ್ಮೇಗೌಡ, ಸಂತೋಷ್ ಎಂಬುವರು ನನ್ನ ಮೇಲೆ ದಾಳಿ ನಡೆಸಿ ಫೋನ್ ಕಸಿದುಕೊಂಡು ಹಲ್ಲೆ ಮಾಡಿರುತ್ತಾರೆ. ಈ ಕುರಿತು ಪಾಂಡವಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರೂ ಪೊಲೀಸರು ಏನೂ ಕ್ರಮ ಕೈಗೊಂಡಿಲ್ಲ ಎಂದರು. ಭಂಡಾರಿ ಜಯರಾಮ, ಸುನೀಲ್ ಮತ್ತು ಪುಟ್ಟಸ್ವಾಮಿಗೌಡ, ಸುಜಾತ, ಅನುಶ್ರೀ, ಅಭಿ ಅನ್ನೋರು ಬಂದು ತಡಂಗ್ ಮಾಡಿ ಅಳಿಬೇಡಿ ಅಂತ ಇದು ಮಾಡಿದಾಗ ಅವ್ರು ಗಲಾಟೆ ಮಾಡ್ತಾಯಿರ್ಬೇಕಾದ್ರೆ ನಾವು ಮೊಬೈಲಲ್ಲಿ ಇದನ್ನ ಸಾಕ್ಸಿನ ಬೇಕು ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿರ್ಬೇಕಾದ್ರೆ ಓಡ್ ಬಂದು ಮೊಬೈಲನ್ನು ಹಿಡಿದು ಕೆಚ್ಚಾಕಿ ಹೊಡೆದು ಕೆಳಗಡೆ ಹಾಕಿ ಆಮೇಲೆ ನಮಗೆಲ್ಲ ಹಿಡ್ಕೊ ಹೊಡೆದು ಆಮೇಲೆ ನಮ್ಮ ಮತ್ಕೆಯವರು ತಡಿಯೋಕೆ ಬಂದರೆ ನಮ್ಮ ಮತ್ಕೆಯವ್ರನ್ನ ಕೆಳಗಡೆ ಮುಂದೆಲ್ಲ ಹಿಡಿದು ಕೆಳಗೆ ಕೆಡ್ದು ಸೀರೆ ರವಕೆ ಗಿಕ್ಕೆಲ್ಲ ಹರಿದಾಕಿ ಮಾಂಗಲ್ಯ ಚೈನೆಲ್ಲ ಕಿತ್ತಾಕಿ ಅದು ಕೈಗೆ ಸಿಕ್ಕಿಲ್ಲ ಮಾಂಗಲ್ಯ ಚೈನು. ಹಾಗೆಲ್ಲ ಮಾಡಿ ತುಂಬಾ ಗಲಾಟೆ ಮಾಡಿದ್ರು. ಮತ್ತು ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಎಫ್ ಐ ಆರ್ ಎಲ್ಲ ಹಾಕ್ಸಿದ್ವಿ. ಅದು ಇನ್ನೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಮತ್ತು ಅವರು ಈಗ ಹೊರಗಡೆಯಿಂದ ಜನನ ಕರೆಸಿ ನೈಟು ಈ ಮಕ್ಕಳನ್ನ ಇವ್ರನ್ನ ಕೊಲೆ ಮಾಡೋದೇ ಸರಿ, ಇವ್ರನ್ನ ಯಾವುದೇ ಕಾರಣಕ್ಕೆ ಅವ್ರು ಬಿಡೋದು ಬೇಕಾಗಿಲ್ಲ, ಹಾಗೆ ಹೀಗೆ ಅಂದ್ಬಿಟ್ಟು ತುಂಬಾ ದೌರ್ಜನ್ಯ ಮಾಡಿ ಮನೆ ಹತ್ರ ಎಲ್ಲ ಬಂದು ತುಂಬಾ ಕೊಲೆ ಬೆದರಿಕೆ ಹಾಕ್ತಿದ್ದಾರೆ. ಇದು ಅಲ್ಲದೆ ಮತ್ತು ನಮ್ಮ ತಾತಂದು ಇನ್ನೂ ತಾತ ಸ್ವಯರ್ಜಿತವಾಗಿ ತೊಗೊಂಡಿರೋ ಆಸ್ತಿನ ನಮ್ಮ ತಾಯಿ ತಂಗೆ ನಮ್ಮ ತಾಯಿ ಒಬ್ಬಳೆ ಮಗಳು ನಮ್ಮ ತಾಯಿನ ಎದುರಿಸಿ ಬೆದರಿಸಿ ಜಮೀನೆಲ್ಲ ಕಿತ್ಕೊಂಡು ನಮ್ಮ ತಾತನ ನಾವೇ ಮಂಚಗೊಂಡ ಮಕ್ಕಳು ಅಂತ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಅವ್ರ ಹೆಸರಿಗೆ ಖಾತೆನ ಬದಲಾವಣೆ ಮಾಡ್ಕೊಂಡಿದ್ದಾರೆ ಸರ್. ಅದನ್ನ ನಾವು ಖಾತೆನ ಇದನ್ನ ಸಿವಿಲ್ ಪಾಂಡವಪುರ ಸಿವಿಲ್ ಕೋರ್ಟಲ್ಲಿ ಇದು ನಡೀತಾ ಇದೆ. ಅವರು ಇದು ಹತ್ರಕ್ಕೆ ಬಂದಿದ್ದು ಜಡ್ಜ್ಮೆಂಟ್ ಹತ್ರಕ್ಕೆ ಬಂದಿದೆ. ಅವರು ಇವ್ರಿಗೆ ಕೇಸ್ ಇವರಂತ ಆಗ್ಬಿಡುತ್ತೆ ಅನ್ನೋ ಒಂದು ಇದಕ್ಕೆ ಆ ಕೇಸ್ನ ವಾಪಸ್ ತಗೊಳ್ಳಿ ಅಂತ ಸುಮಾರು ಜನದಲ್ಲೆಲ್ಲ ಹೇಳ್ಸಿದ್ರು. ಅವರೆಲ್ಲ ಹೇಳಿದ್ರು ನಾವು ತೊಗೊಂಡಿಲ್ಲ. ಈಗ ಅದಕ್ಕೋಸ್ಕರ ಕೇಸ್ ಏನಾದರೂ ವಾಪಸ್ ತೊಗೊಳ್ಳಿಲ್ಲ ಅಂದರೆ ಮಕ್ಕಳನ್ನ ನಿಮ್ಗೆ ಕಡ್ದಾಕ್ಬಿಡ್ತೀವಿ, ಹಾಗೆ ಹೀಗೆ ನೀವು ಇತ್ಯರ್ಥ ಆಗೋರಂತ ಬಿಡಕ್ಕೆ ಹೋಗ್ಬೇಡಿ, ಬಿಟ್ಟರೆ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಬಿಡೋಲ್ಲ, ಏನಾದ್ರೂ ಆಗಲಿ ಕತ್ತರಿಸಾಕ್ಬಿಡ್ತೀವಿ ನಾವು. ನೀವು ಕತ್ತರಿಸಾಕೋರು ನಾವು ಹೊರಗಡೆ ನಮ್ಗೆ ಬರೋದು ನಮ್ಗೆ ಗೊತ್ತು, ಕಾರಣ ಒಂದೇ ದಿನಕ್ಕೆ ಹೊರಗಡೆ ಬರ್ತೀವಿ ನೋಡೋಣ ಅದೇನಾಗುತ್ತೆ ಆಗಲಿ ಅಂತ ತುಂಬ ಜೀವ ಬೆದರಿಕೆ ಆಗ್ತಾಯಿದೆ ಸರ್ ನಮಗೆ. ಅವರು ನಮ್ಮ ಕುಟುಂಬವನ್ನು ಕೊಲೆ ಮಾಡಿಸುವುದಾಗಿ ಬೆದರಿಕೆ ಹಾಕಿದ್ದಾರೆ, ಇದರಿಂದ ನಮಗೆ ಪ್ರಾಣ ಭಯ ಉಂಟಾಗಿದ್ದು ರಕ್ಷಣೆ ನೀಡಬೇಕೆಂದು ಅವರು ಆಗ್ರಹಿಸಿದರು. ಗೋಷ್ಠಿಯಲ್ಲಿ ರಾಮೇಗೌಡ, ಕೃಷ್ಣೇಗೌಡ, ಪ್ರದೀಪ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬಹುಜನ ಸಮಾಜ ಪಕ್ಷ ಹಲಗೂರು ಮತ್ತು ಕಸಬಾ ಹೋಬಳಿ ಘಟಕದ ವತಿಯಿಂದ ಬಿಎಸ್ಪಿ ಸಂಸ್ಥಾಪಕ ದಾದಾ ಸಾಹೇಬ್ ಕಾಂಚೀರಾಮ್ರವರ 86ನೇ ಜನ್ಮದಿನವನ್ನು ಬಿಎಸ್ಪಿ ಕಚೇರಿಯಲ್ಲಿ ಆಚರಣೆ ಮಾಡಲಾಯಿತು. ಕಾಂಚೀರಾಮ್ರವರ ಭಾವಚಿತ್ರಕ್ಕೆ ನೆರೆದಿದ್ದ ಗಣ್ಯರು ಪುಷ್ಪಾರ್ಚನೆ ಮಾಡಿದರು. ನಂತರ ಮಾತನಾಡಿದ ಮುಖಂಡರಾದ ಸಿದ್ದಲಿಂಗಮೂರ್ತಿ, ಅಣುವಿಜ್ಞಾನಿಯಾಗಿ ಸಮೃದ್ಧ ಜೀವನ ನಡೆಸಬಹುದಾಗಿದ್ದ ಕಾಂಚೀರಾಮ್ಜಿರವರು ತಮ್ಮ ವಿಜ್ಞಾನಿ ವೃತ್ತಿಗೆ ರಾಜೀನಾಮೆ ನೀಡಿ ಭಾರತದಲ್ಲಿ ಅಸಂಘಟಿತರಾಗಿದ್ದ ವಿವಿಧ ಸಮುದಾಯಗಳ ಬಹುಜನರನ್ನು ಭಾರತದಾದ್ಯಂತ ಸೈಕಲ್ ತುಳಿದು ಬಿಎಸ್ಪಿ ಪಕ್ಷ ಸಂಘಟಿಸಿದರು ಎಂದರು. ಬಹುಜನ ಸಮಾಜ ಪಕ್ಷವನ್ನು ಕಟ್ಟಿದ ನಂತರ ಇಡೀ ದೇಶಾದ್ಯಂತ ಸೈಕಲ್ನಲ್ಲಿ ಜಾಥಾ ನಡೆಸಿ ಚದುರಿ ಹೋಗಿದ್ದ 85% ಇರೋ ಬಹುಜನರನ್ನೆಲ್ಲರನ್ನು ಸಂಘಟನೆ ಮಾಡಿ ರಾಜಕೀಯವಾಗಿ ಅವರೆಲ್ಲರನ್ನೂ ಒಂದುಗೂಡಿಸಿ ದೇಶದ ಅತಿ ದೊಡ್ಡ ರಾಜ್ಯವಾದ್ಯಂತ ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಮಾಡಿ ಬೆಹಂಜಿ ಮಾಯಾವತಿಯವ್ರನ್ನ ಮುಖ್ಯಮಂತ್ರಿ ಮಾಡಿ ಈ ಬಹುಜನರು ಸಹ ಯಾರದೇ ಸಹಾಯ ಇಲ್ಲದೇನೆ ಸ್ವಂತ ಶಕ್ತಿಯ ಮೇಲೆ ಈ ದೇಶ ಆಳುವುದನ್ನು ತೋರಿಸ್ಪಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಬಸವರಾಜು, ಚಲುವರಾಜು, ರಾಜೇಂದ್ರ, ಉಮೇಶ್ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಮತ್ತೊಮ್ಮೆ ಹೆಡ್ಲೈನ್ಸ್.
ವದಂತಿಗಳಿಗೆ ಕಿವಿಕೊಡಬೇಡಿ. ಜಿಲ್ಲೆಯಲ್ಲಿ ಯಾವುದೇ ಕೊರೋನಾ ಪ್ರಕರಣ ಖಾತ್ರಿಯಾಗಿಲ್ಲ, ಜಿಲ್ಲಾಧಿಕಾರಿ ಎಂವಿ ವೆಂಕಟೇಶ್ ಹೇಳಿಕೆ. ಕೊರೋನಾ ಭೀತಿ ಹಿನ್ನೆಲೆ ಮಂಡ್ಯದ ಪ್ರಮುಖ ರಸ್ತೆಗಳು ಖಾಲಿ, ವ್ಯಾಪಾರವಿಲ್ಲದೆ ಬಡಬಡುತ್ತಿರುವ ಅಂಗಡಿಗಳು. ಮಳವಳ್ಳಿಯಲ್ಲಿ ಖತರ್ನಾಕ್ ಖದೀಮನ ಬಂಧನ. ಅಮಾಯಕರಿಂದ ಹಣ ಲಪಟಾಯಿಸುತ್ತಿದ್ದ ದುರುಳ, ಎಟಿಎಂನಲ್ಲಿ ಹಣ ಡ್ರಾ ಮಾಡಿಕೊಡುವುದಾಗಿ ವಂಚನೆ. ಗಾರ್ಮೆಂಟ್ಸ್ ಮಹಿಳೆಯರಿಗಿಲ್ಲವೇ ಕೊರೋನಾದಿಂದ ರಕ್ಷಣೆ? ಆತಂಕದಲ್ಲಿ ದುಡಿಯುತ್ತಿರುವ ಅಸಹಾಯಕ ಮಹಿಳೆಯರು ರಕ್ಷಣೆಗೆ ಸಿಐಟಿಯು ಆಗ್ರಹ. ಕೊಂಡೋತ್ಸವದಲ್ಲಿ ಎಡವಿ ಬಿದ್ದ ಅರ್ಚಕ. ಮಳವಳ್ಳಿಯ ಬಂಡೂರಿನಲ್ಲಿ ಘಟನೆ, ಕೂದಲೆಳೆಯಲ್ಲಿ ಅವಘಡದಿಂದ ಪಾರು. ಇದಿಷ್ಟು ಇವತ್ತಿನ ಸುದ್ದಿಗಳು. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ವಂದನೆಗಳು.